ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋಸ್ ಆಫ್ ಟೈಮ್ ಟ್ರಾವೆಲರ್. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆದಂತಹ ವಿಡಿಯೋ ಆಗಿದೆ. ಎಲ್ಲರಿಗೂ ತಿಳಿದಿದೆ, ನಮ್ಮ ಹತ್ರ ಎಲ್ಲರ ಹತ್ರ ಈ ರೀತಿಯ ಒಂದು ATM ಕಾರ್ಡ್ ಇದ್ದೇ ಇರ್ತದೆ. ಈ ರೀತಿಯ ಒಂದು ATM ಕಾರ್ಡ್ 2 ಲಕ್ಷದಿಂದ 10 ಲಕ್ಷದವರೆಗಿನ ಫ್ರೀ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ಗೆ ಎಲಿಜಿಬಲ್ ಆಗಿದೆ ಅಂತ ಎಷ್ಟು ಜನರಿಗೆ ಗೊತ್ತಿದೆ? 99% ಜನರಿಗೆ ಈ ಒಂದು ಮಾಹಿತಿ ಇಲ್ವೇ ಇಲ್ಲ. ಯಾಕಂತ ಅಂದ್ರೆ ಬ್ಯಾಂಕ್ಗಳಾಗಲಿ, ಈ ರೀತಿ ಕಾರ್ಡ್ ಕಂಪನಿಗಳಾಗಲಿ ಈ ಒಂದು ಪರಮ ರಹಸ್ಯವನ್ನು ಹೊರಗಡೆ ಬಿಟ್ಟೇ ಇಲ್ಲ. ನಮಗೆ ಬ್ಯಾಂಕ್ನಿಂದ ಒಂದು ಕಾರ್ಡ್ ಸಿಗುವಾಗಲೇ ಯಾವುದೇ ಒಂದು ಅಪ್ಲಿಕೇಶನ್ ಕೊಡದೆ, ನಯ ಪೈಸ ಖರ್ಚಿಲ್ಲದೆ, ಕಾಂಪ್ಲಿಮೆಂಟರಿ ಆಗಿ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ಡ್ ಆಗಿ ಬರುವುದೇ ಈ ದೊಡ್ಡ ಒಂದು ಮೊತ್ತದ ಒಂದು ಇನ್ಶೂರೆನ್ಸ್ ಅಮೌಂಟ್. ಕಾರ್ಡ್ ಹೋಲ್ಡರ್ಗೆ ಇಂಜುರಿ ಆದ ಸಂದರ್ಭದಲ್ಲಿ, ದೊಡ್ಡ ಮಟ್ಟದ ಇಂಜುರಿ ಆದ ಸಂದರ್ಭದಲ್ಲಿ ಅಥವಾ ಕಾರ್ಡ್ ಹೋಲ್ಡರ್ ಮೃತಪಟ್ಟ ಸಂದರ್ಭದಲ್ಲಿ ಅವರ ನಾಮಿನಿಗೆ ಒಂದೇ ಒಂದು ಇನ್ಶೂರೆನ್ಸ್ ಕ್ಲೈಮ್ ಫಾರ್ಮ್ ಅನ್ನ ಭರ್ತಿ ಮಾಡಿಕೊಟ್ರೆ ಸಿಗಬೇಕಾಗಿರುವಂತಹ ಈ ದೊಡ್ಡ ಮಟ್ಟದ ಅಮೌಂಟೇ ಫ್ರೀ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಈ ಫ್ರೀ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನ ಪಡೆಯಲು ನೀವು ಬ್ಯಾಂಕ್ಗಳಿಗೆ ಸಲ್ಲಿಸಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು ತುಂಬಾ ಸಿಂಪಲ್ ಆಗಿರ್ತವೆ. ನೀವು ಆಯಾ ಬ್ಯಾಂಕ್ಗಳು ಸೂಚಿಸುವಂತಹ ಒಂದು ಇನ್ಶೂರೆನ್ಸ್ ಕ್ಲೈಮ್ ಫಾರ್ಮ್ ಏನಿದೆ ಅದನ್ನ ಭರ್ತಿ ಮಾಡಿ ನೀಡಬೇಕಾಗ್ತದೆ. ಇದರ ಜೊತೆಗೆ ಒರಿಜಿನಲ್ ಡೆತ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು. ಅದರ ಜೊತೆಗೆ ಒರಿಜಿನಲ್ ಅಥವಾ ಸರ್ಟಿಫೈಡ್ ಆಗಿರುವಂತಹ FIR ಕಾಪಿ ಹಾಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೀವು ಸಲ್ಲಿಸಬೇಕಾಗ್ತದೆ. ಇದರ ಜೊತೆಗೆ ನೀವು ಮೃತಪಟ್ಟವರ ನ್ಯೂಸ್ ಏನಾದರೂ ನ್ಯೂಸ್ ಪೇಪರ್ನಲ್ಲಿ ಬಂದಿದ್ರೆ ಆ ಒಂದು ಕಟಿಂಗ್ ಅನ್ನು ನೀವು ಸಲ್ಲಿಸಬೇಕು. ಇದರ ಜೊತೆಗೆ ಕಾರ್ಡ್ ಹೋಲ್ಡರ್ನ ಮತ್ತು ನಾಮಿನಿಯ ಒಂದು ಆಧಾರ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡಬೇಕು. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ನಿಮಗೆ ಗೊತ್ತಿರಲಿ, ಈ ಮೃತಪಟ್ಟವರು ಏನಿರ್ತಾರೆ ಅವರು 90 ದಿನಗಳ ಮುಂಚಿತವಾಗಿ ಈ ಒಂದು ಕಾರ್ಡನ್ನು ಅವರು ಬಳಕೆ ಮಾಡಿರಬೇಕಾಗಿರ್ತದೆ. ಅದರ ಡಾಕ್ಯುಮೆಂಟ್ಸನ್ನು ನೀವು ಸಲ್ಲಿಸಬೇಕು. ಅದಾದ ನಂತರ ಮೃತಪಟ್ಟ ನಂತರ 90 ದಿನಗಳ ಒಳಗಾಗಿ ನೀವು ಈ ಒಂದು ಅಪ್ಲಿಕೇಶನನ್ನು, ಈ ಒಂದು ಅರ್ಜಿಯನ್ನು ನೀವು ಆಯಾ ಕಾರ್ಡ್ಗೆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳಿಗೆ ನೀವು ಸಲ್ಲಿಸಬೇಕಾಗ್ತದೆ. ಇಷ್ಟು ಮಾಡಿದರೆ ಸಾಕು, ಆ ಒಂದು ಫ್ರೀ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಒಂದು ಅಮೌಂಟ್ ಏನಿದೆ ಅದು ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ. ಎಷ್ಟೋ ಬಡ ಕುಟುಂಬಗಳಿಗೆ ಸಾಂತ್ವನವಾಗಬೇಕಾದಂತಹ ಈ ಒಂದು ಫ್ರೀ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಎಷ್ಟೋ ಕುಟುಂಬಗಳಿಗೆ ತಿಳಿಯದೇ ಇರುವುದೇ ವಿಪರ್ಯಾಸ. ನಿಮಿಷಕ್ಕೆ ಒಂದರಂತೆ ನೋಟಿಫಿಕೇಶನ್ ಹಾಗೂ ರಿಮೈಂಡರ್ಸ್ಗಳನ್ನು ಕಳಿಸುವಂತಹ ಈ ಬ್ಯಾಂಕ್ಗಳು ಹಾಗೂ ಕಾರ್ಡ್ ಕಂಪನಿಗಳು ಈ ಒಂದು ವಿಷಯದ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸದೇ ಇರುವುದೇ ದೊಡ್ಡ ವಿಪರ್ಯಾಸವಾಗಿದೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ, ಇಫ್ ಇಟ್ ಈಸ್ ಇನ್ಫಾರ್ಮೇಟಿವ್, ಪ್ಲೀಸ್ ಶೇರ್ ದ ವಿಡಿಯೋ ಅಂತ ಹೇಳ್ತಾ ಗುಡ್ ಬೈ.